ಅಂದಾಗೆ ಕೃತಿ ಹೇಗಿದ್ದಾಳೆ? ಅಕ್ಕನ ನೀಟಾಗಿ ನೋಡ್ಕೋತಿದಾರ್ ತಾನೆ, ಅವಳಿಗೇನು ಟಾರ್ಚರ್ ಕೊಡ್ತಿಲ್ಲ ತಾನೆ, ಏನು ಕಿರಿಕ್ ಮಾಡ್ತಿಲ್ಲ ತಾನೆ. ಇಲ್ಲ ಇಲ್ಲಪ್ಪ, ಅವ್ರು ನನ್ನ ಬೀಗ್ರು ಅಂತ ರಾಜ್ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರು. ಅದನ್ನ ನೋಡಿ ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅದ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾ, ಅದು ಅಲ್ಲದೆ ಅವರು ನನ್ನ ಮಗಳು ಕೃತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂದರೆ ಹೂವಿನ ಥರ ನೋಡ್ಕೋತಿದ್ದಾರೆ. ಕಿರೀಟ ಒಂದಿಲ್ಲ ಬಿಟ್ಟರೆ ನನ್ನ ಮಗಳು ಕೃತಿ ರಾಣಿ ರಾಣಿ ಥರ ಬದುಕ್ತಿದ್ದಾಳೆ. ಭಗವಂತ, ನನಗಿದು ನೋಡಿ ಎಷ್ಟು ಸಂತೋಷ ಆಯಿತು ಅಂದರೆ ನನ್ನ ಕಣ್ಣು ತುಂಬಂತು. ನಾನು ಇಂಥ ಸಂತೋಷನ ನನ್ನ ಜನ್ಮದಲ್ಲೇ ನೋಡಿಲ್ಲ. ಅದಕ್ಕೆ ನನ್ನ ಮಾತು ನಂಬಿ, ನೀವು ಅಲ್ಲಿದ್ದಿದ್ರೆ ನಿಮಗೆಲ್ಲ ವಿಷಯನೂ ಅರ್ಥ ಆಗ್ತಿತ್ತು. ಮೀಡಿಯಾದವರು ಇವನ್ ಹೆಸರು ಕೆಡಿಸ್ಬೇಕು ಅಂತ ನಿಂತೆ ಬಿಟ್ಟಿದ್ರು ಗೊತ್ತಾ? ಪ್ರಶ್ನೆ ಮೇಲ್ ಪ್ರಶ್ನೆ, ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿ ಅವನನ್ನ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಾ ಇದ್ರು. ನನಗೆ ಇದನ್ನೆಲ್ಲ ನೋಡ್ಕೊಂಡು ನಿಲ್ಲಕ್ಕಾಗಲಿಲ್ಲ. ಅದಕ್ಕೆ ನಾನು ಇದನ್ನೆಲ್ಲ ನಮ್ಮ ಯುವನಿಗೋಸ್ಕರ, ಅವನ ಭವಿಷ್ಯಕ್ಕೋಸ್ಕರ ಮಾಡಿದೆ. ಅದಕ್ಕೆ ಅದು ಬಿಟ್ಟರೆ ಬೇರೆ ಯಾವ ಇಂಟೆನ್ಷನ್ನೂ ಇರಲಿಲ್ಲ. ನಾನು ನಂಬಿ ಅದಕ್ಕೆ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿರೋ ಮದುವೆ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ಮದುವೆ ನಿಂತೋದ್ರೆ ನಮ್ಮ ಮನೆತನಕ್ಕೆ ಮಾನ ಮರ್ಯಾದೆಗೆ ಮಸಿ ಬೀಳುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ಮಾಡಿದೆ. ಅದಕ್ಕೆ ನಾನು ಇಷ್ಟಂದ್ರೂ ಇವನು ನನ್ನ ಮಗ ಇದ್ದಾಗೆ ಅಲ್ವಾ. ಅದಕ್ಕೆ ನನಗೆ ಇವ ಬೇರೆ ಅಲ್ಲ, ನನ್ನ ಮಗ ಸಾಮ್ರಾಟ್ ಬೇರೆ ಅಲ್ಲ. ನಾನು ಅವನಿಗೆ ಕೇಳ ಬಯಸ್ತೀನ, ನಿಮಗೆ ಹಾಗನ್ಸುತ್ತ? ಅದಕ್ಕೆ ಮಾತಂಗೆ, ನಾವೆಲ್ಲ ನಿನ್ನನ್ನು ಎಷ್ಟು ಇಷ್ಟಪಡ್ತಿದ್ವಿ, ಎಷ್ಟು ಪ್ರೀತಿಸ್ತಿದ್ವಿ. ನಮ್ಗಳ ಮಧ್ಯೆ ನೀನು ಒಬ್ಳು ಅಂತ ಅನ್ಕೊಂಡಿದ್ವಿ. ಆದ್ರೆ ನೀನು ಕೊನೆಗೂ ನೀನೊಬ್ಳು ಮ್ಯಾನೇಜರ್ ಮಗಳು ಅಂತ ತೋರಿಸ್ಕೊಟ್ಬಿಟ್ಟೆ. ನನಗೀಗ ಅರ್ಥ ಆಗ್ತಿದೆ, ಎಲ್ಲ ಈಗ ಅರ್ಥ ಆಗ್ತಿದೆ. ನಿನಗೆ ಈ ಮನೇಲಿರೋದಕ್ಕೆ ಯಾವ ಅರ್ಹತೆಯೂ ಇಲ್ಲ, ನೀನು ನಮ್ಮೊಳಾಗೋದಕ್ಕೆ ಸಾಧ್ಯನೇ ಇಲ್ಲ.